ಕೊರೋನಾ ಮಹಾಮಾರಿಗೆ ಇಡೀ ದೇಶವೇ ತಲ್ಲಣಗೊಂಡಿದೆ. ಇಂತಹ ಕ್ಲಿಷ್ಟಕರ ಸಮಯದಲ್ಲಿ ಹಸಿದ ಹೊಟ್ಟೆಗೆ ಅನ್ನ ನೀಡಬೇಕು ಮತ್ತು ಸಂಕಷ್ಟದಲ್ಲಿರುವವರಿಗೆ ನೆರವಾಗಬೇಕು ಎಂಬುವ ಉದ್ದೇಶದಿಂದ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯವರು ತಮ್ಮ ಸಂಘದ ಎಲ್ಲಾ ಸದಸ್ಯರಿಗೆ 5 ಕೆಜಿ ಗೋಧಿ ಹಿಟ್ಟನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ವಿಟಿ ಮಂಜುನಾಥ ರೆಡ್ಡಿರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾದ ನಂದಕುಮಾರ್, ನಿರ್ದೇಶಕರಾದ ಮುರಳಿಕೃಷ್ಣ, ವಿಶ್ವನಾಥ ರೆಡ್ಡಿ, ಕೇಶವ್ ರೆಡ್ಡಿ, ಮಂಜುನಾಥ ರೆಡ್ಡಿ, ಗೋಪಾಲ ರೆಡ್ಡಿ, ವೆಂಕಟರೆಡ್ಡಿ, ಸಂಪಂಗಪ್ಪ, ಅಮರೇಶ್, ಭಾರತಿ ವೆಂಕಟೇಶ್, ವಿನೋದಮ್ಮ, ಕಲಾ, ಬಿಜೆಪಿ ಮುಖಂಡರಾದ ಕೆವಿ ಶಿವಪ್ಪ, ಟಿವಿ ಬಾಬು, ಸುರೇಶ್ ರೆಡ್ಡಿ, ಶ್ರೀಧರ್, ಸಿಒ ನಂಜಪ್ಪ ಹಾಗೂ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮೇಡಹಳ್ಳಿ ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಸದಸ್ಯರಿಗೆ ಗೋಧಿ ಹಿಟ್ಟು ಪ್ಯಾಕೆಟ್ಗಳನ್ನು ವಿತರಣೆ ಮಾಡಿದ ಸಂಘದ ಅಧ್ಯಕ್ಷ ಎಸ್ವಿಟಿ ಮಂಜುನಾಥ್ ರೆಡ್ಡಿರವರು. ರೇಷ್ಮೆ ಬೆಳೆಗಾರ ಸಂಘ ರೈತರ ಸೇವಕರ ಸಂಘದ ವತಿಯಿಂದ ಇವತ್ತು ನಮ್ಮ 13 ಸದಸ್ಯರು ಸೇರಿ ಗೋಧಿ ಇಟ್ಕೊಡ್ಬೇಕಂತ ನಿರ್ಣಯ ಮಾಡಿದ್ವಿ. ಅದೇ ಥರ ಇವತ್ತೆಲ್ಲ ತರಿಸಿ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಹಳ್ಳಿಯಲ್ಲೂ ಎಲ್ಲ ಸದಸ್ಯರಿಗೆ ಅಲ್ಲೇ ಕೊಟ್ಟು ಸ್ವೀಕಾರ ಮಾಡಬೇಕಂತ ಕೇಳ್ಕೊಂಡು ಪ್ರದಾ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಏನಿದೆ ಇವತ್ತು ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ ಸುಮಾರು 70-72 ಗ್ರಾಮಗಳಿಗೆ ಒಳಪಟ್ಟಿರ್ತಕ್ಕಂಥ ಈ ಒಂದು ಸಂಘ ಸುಮಾರು 5000 ಸದಸ್ಯರನ್ನು ಹೊಂದಿರತಕ್ಕಂಥ ಬೃಹತ್ ಸಂಘ ಇದು. ಹಿಂದಿನ ವರ್ಷ ಸುಮಾರು 20,000 ಮಾಸ್ಕ್ಗಳನ್ನು ನಾವು ವಿತರಣೆ ಮಾಡಿದ್ವಿ. ಈ ವರ್ಷ ಈ ಒಂದು ಮಹಾಮಾರಿಯ ಈ ಒಂದು ತುರ್ತು ಸಂದರ್ಭದಲ್ಲಿ ನಮ್ಮೆಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ನಮ್ಮ MD ಅವರು ಎಲ್ಲ ಒಂದು ಯೋಚನೆ ಮಾಡಿ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಕ್ಕಿ ಕೊಡ್ತಾ ಇದ್ದಾರೆ, ನಾವು ವಿಶೇಷವಾಗಿ ಗೋಧಿ ಹಿಟ್ಟನ್ನು ಕೊಡೋಣ ಅಂತೇಳಿ ಒಂದು 5 ಕೆಜಿ ಗೋಧಿ ಹಿಟ್ಟನ್ನು ಪ್ರತಿ 5000 ಸದಸ್ಯರಿಗೂ ಸಹ 5-5 ಕೆಜಿ ಒಂದು ಪ್ಯಾಕೆಟನ್ನು ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲ ಸದಸ್ಯರು ಸಹ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ನಮ್ಮ ಬ್ಯಾಂಕಿನ ಎಲ್ಲ ಏನು ರೈತರ ಸಾಲ ಅಥವಾ ಆಭರಣಗಳ ಒತ್ತೆ ಸಾಲ ಈ ಥರ ಎಲ್ಲ ಒಂದು ಉಪಯೋಗಿಸ್ಕೊಳ್ಬೇಕಂತ ಈ ಮೂಲಕ ಎಲ್ಲ ಸದಸ್ಯರಲ್ಲಿ ಸಹ ಕೋರ್ತಾ ಇದ್ದೇನೆ. ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ವತಿಯಿಂದ ಕಳೆದ COVID-19 ಒಂದು ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಇಲ್ಲಿನ ಯಾರು ಸದಸ್ಯರಿದ್ದಾರೆ ಅವರಿಗೆ ಕಳೆದ ಬಾರಿ ಮಾಸ್ಕ್ ಕೊಡುವ ಮುಖಾಂತರ ಸಾಮಾಜಿಕ ಕಳಕಳಿಯನ್ನು ಮೆರೆದಿದ್ದರು. ಮತ್ತು ಈಗ ಈ ಬಾರಿ ಎರಡನೇ ಅಲೆಯಲ್ಲಿ ಅತ್ಯಧಿಕವಾಗಿ ಇವತ್ತೇನು ಕೋವಿಡ್ನ ಒಂದು ಪರಿಣಾಮ ಆಗಿದೆ. ಈ ಸಂದರ್ಭದಲ್ಲಿ ಇಲ್ಲಿನ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿಯವರು ವಿಶೇಷವಾಗಿ ಇದರ ಬಗ್ಗೆ ಗಮನ ಹರಿಸಿ ಗ್ರಾಮಾಂತರ ಪ್ರದೇಶದ ಎಲ್ಲರಿಗೂ ಕೂಡ ಉಚಿತವಾಗಿ 5 ಕೆಜಿ ಗೋಧಿ ಹಿಟ್ಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಸುಮಾರು 5000 ಸದಸ್ಯರಿಗೆ ಇವತ್ತು 5-5 ಕೆಜಿ ತಲಾ 5 ಕೆಜಿ ಅಂತೆ ಗೋಧಿ ಹಿಟ್ಟನ್ನು ಕೊಡುವ ಮುಖಾಂತರ ತಮ್ಮ ಸಾಮಾಜಿಕ ಕಳಕಳಿಯನ್ನು ಮೆರೆದಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಈ ಆಡಳಿತ ಮಂಡಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು
ಇಡಿ ಸಮಾಜ ಜಾಗೃತವಾಗಿ ಕೆಲಸ ಮಾಡಬೇಕಾಗಿದೆ ಕೋವಿಡ್ ನಿಯಮಗಳನ್ನು ಈಗಾಗಲೇ ಪಾಸಿಟಿವಿಟಿ ರೇಟ್ ಕಡಿಮೆ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದು ಯಾವುದೇ ಕ್ಷಣದಲ್ಲೂ ಕೂಡ ಸ್ಫೋಟ ಆಗಬಹುದು ಅದರಿಂದ ನಾವು ಇನ್ನ ಒಂದು 3-4 ತಿಂಗಳ ಕಾಲ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಎಲ್ಲ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಇವತ್ತೇ ನೀವು ಈ 5 ಕೆಜಿ ಗೋಧಿ ಹಿಟ್ಟು ಕೊಡುವ ಮುಖಾಂತರ ಪ್ರತಿ ಹಳ್ಳಿಗೂ ಕೂಡ ತನ್ನ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಜೊತೆಯಲ್ಲೂ ಕೂಡ ಸಾಮಾಜಿಕ ಒಂದು ಜವಾಬ್ದಾರಿಗಳನ್ನು ಜನಕ್ಕೆ ತಿಳಿಸುವಂತ ಕೆಲಸ ಕೂಡ ಅವರು ಮಾಡುತ್ತಾ ಇದ್ದಾರೆ ಅದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಎಲ್ಲ ಸದಸ್ಯರಲ್ಲಿ ಒಂದು ಮನವಿಯನ್ನು ಮಾಡುತ್ತಾ ಯಾಕಂದ್ರೆ ಕೋವಿಡ್ 19 ಅಲ್ಲಿ ಸುಮಾರು ಜನಗಳಿಗೆ ಬಹಳ ತೊಂದರೆ ಅನುಭವಿಸಿದ್ದಾರೆ ಅದರ ನಿಟ್ಟಿನಲ್ಲಿ ಎಲ್ಲರೂ ಸಹ ಮನೆಯಲ್ಲೇ ಇದ್ದು ತಮ್ಮ ತಮ್ಮ ಕೆಲಸಗಳನ್ನು ಕಾರ್ಯನಿರ್ವಹಿಸಿ ಕಷ್ಟಪಟ್ಟಿರೋದ್ರಿಂದ ನಮ್ಮ ಸಂಘದಿಂದ ಅಧ್ಯಕ್ಷರು ಮತ್ತೆ ನಮ್ಮ ಎಲ್ಲ ಸದಸ್ಯರಿಗಳ ಒಂದು ಒಪ್ಪಿಗೆ ಮೇರೆಗೆ ನಿಮ್ಮೆಲ್ಲರಿಗೂ ನಮ್ಮ ಸಂಘದ 5000 ಜನ ಸದಸ್ಯರಿಗೆ ಒಬ್ಬರಿಗೆ 5 ಕೆಜಿ ಗೋಧಿ ಹಿಟ್ಟನ್ನು ಕೊಡಲು ನಾವು ಸಂಘ ಸಭೆಯಲ್ಲಿ ತೀರ್ಮಾನ ಮಾಡಿ ನಿಮ್ಮ ಹಳ್ಳಿಗೆ ಬಂದು ನಿಮ್ಮ ಹಳ್ಳಿ ಹಳ್ಳಿಗೂ ಬರುತ್ತೆ ಅದನ್ನ ಡೇಟ್ ಫಿಕ್ಸ್ ಮಾಡಿದೀವಿ ಆ ಡೇಟ್ ಅಲ್ಲಿ ನಿಮಗೆ ಮೊಬೈಲ್ ಅಲ್ಲಿ ನಿಮ್ಮ ನಂಬರ್ ಇರೋದಕ್ಕೆ ಫೋನ್ ಮೆಸೇಜ್ ಬರುತ್ತೆ ಬಂದಾಗ ನೀವು ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ತೋರಿಸಿ ಆ ವಸ್ತುನ ಪಡೆಯಬೇಕಾಗಿದೆ 5 ಕೆಜಿ ಗೋಧಿ ಹಿಟ್ಟನ್ನು ಪಡೆಯಬೇಕು ಮತ್ತೆ ಎಲ್ಲರೂ ಸಹ ಇನ್ನು ಒಂದು ಸ್ವಲ್ಪ ದಿವಸ ಮೂರನೇ ಅಲೆ ಪ್ರಾರಂಭವಾಗುತ್ತೆ ಅಂತ ಮುನ್ಸೂಚನೆ ಬರ್ತಾ ಇದೆ ಮನೆಯಲ್ಲೇ ಇರಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಫೋನ್ ಮುಖಾಂತರ ನಮಗೆ ನಿಮಗೆ ಹಣ ತಲುಪಿಸಬೇಕಾದ್ರೆ ಡ್ರಾ ಮಾಡಬೇಕಾದ್ರೆ 4 ಬ್ರಾಂಚ್ ಇದೆ ದಯವಿಟ್ಟು ಅಲ್ಲಲ್ಲೇ ಹೋಗಿ ಮಾಡ್ಕೊಳ್ಳಿ ಯಾರು ಸಹ ಸರ್ಜಾಪುರಕ್ಕೆ ಹೆಚ್ಚಾಗಿ ಬರೋಕೆ ಹೋಗಬೇಡಿ ಎಲ್ಲರೂ ಸಹ ತಮ್ಮ ಆರೋಗ್ಯನ ಕಾಪಾಡ್ಕೊಬೇಕಂತ ತಮ್ಮಲ್ಲಿ ಕಳಕಳಿ ಪ್ರಾರ್ಥಿಸುತ್ತೇನೆ ಸಹಕಾರ ಸಂಘದಿಂದ ಇವತ್ತು ಕೋವಿಡ್ 19 ಇರೋದ್ರಿಂದ ನಾವು ಸದಸ್ಯರು 5000 ಸದಸ್ಯರು ಇದ್ದಾರೆ 5000 ಸದಸ್ಯರಿಗೆ ಒಂದು 5 ಕೆಜಿ ಪ್ಯಾಕೆಟ್ ಮಾಡಿಸಿ 5 ಕೆಜಿ ಪ್ಯಾಕೆಟ್ ಒಂದು ಪ್ಯಾಕೆಟ್ ಒಂದು ಒಬ್ಬರಿಗೆ ಒಬ್ಬ ಶೇರ್ ಮೆಂಬರ್ಗೆ ಕೊಡೋದಕ್ಕೆ ನಾವೆಲ್ಲ ಸಂಘದಿಂದ ಮಾತಾಡಿ ಎಲ್ಲ ಇದು ಮಾಡಿ ಹಂಚ್ತಾ ಇದ್ದೀವಿ ಎಲ್ಲರೂ ಸಹಕರಿಸಿ ಎಲ್ಲರೂ ತಗೋಬೇಕು ಅಂತೇಳಿ ಮನವಿ ಈ ದಿನ ನಮ್ಮ ಸಜ್ಜಾಪುರದ ರೈತರ ರೇಷ್ಮೆ ಬೆಳೆಗಾರರ ಸಂಘ ಮತ್ತು ರೈತರ ಸೇವಾ ಸಂಘದ ವತಿಯಿಂದ ಇಲ್ಲಿನ ಸುಮಾರು 5000 ಷೇರುದಾರರಿದ್ದರು ಅವರಿಗೆ ಒಂದು ಆಹಾರ ದಿನಸಿ ಕಿಟ್ಗಳನ್ನು ಕೊಡುವುದರ ಮುಖಾಂತರವಾಗಿ ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯವನ್ನು ಈ ಒಂದು ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರಾದ ಮಂಜಣ್ಣನವರು ನಂದುರವರು ಅದೇ ರೀತಿ ಎಲ್ಲ ಸದಸ್ಯರು ಒಳಗೂಡಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಯಾಕಂತಂದರೆ ಈ ಒಂದು ಕೋವಿಡ್ 19 ಮಹಾಮಾರಿ ಏನು ಕೊರೋನಾ ಬಂತು ಈ ಒಂದು ಎರಡನೇ ಅಲೆಯಲ್ಲಿ ಸಾಕಷ್ಟು ಜನರಿಗೆ ಒಂದು ಆಹಾರದ ಸಮಸ್ಯೆ ಉಂಟಾಗಿದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಆಕ್ಟಿವಿಟೀಸ್ ಇಲ್ಲದೆ ಇರೋದ್ರಿಂದ ಅಥವಾ ವ್ಯವಸಾಯದ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿರೋದ್ರಿಂದ ಸೊ ಇಲ್ಲಿನ ಷೇರುದಾರರು ಏನಿದ್ದರೋ ಅವರಿಗೆ ಒಂದು ಈ ಒಂದು ಫುಡ್ ಕಿಟ್ಟನ್ನು ಕೊಡುವ ಒಂದು ಕಾರ್ಯವನ್ನು ಏನು ಮಾಡಿದರೋ ಸಂಘದವರಿಗೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾ ಇದ್ದೇನೆ ಈ ಒಂದು ಕಾರ್ಯ ಇದೇ ರೀತಿ ಮುಂದುವರಿಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೇನೆ 2019 ಕೊರೋನಾ ಬಂದು 2020 ಸುಮಾರು ಜನ ಉದ್ಯೋಗ ಇಲ್ಲದೆ ಇದು ಮಾಡಿದ್ರು ಆ ಟೈಮಲ್ಲೂ ಸಹ ನಮ್ಮ ಸಹಕಾರ ಸಂಘದಿಂದ ನಾವು ಕೆಲವೊಂದು ಕಾರ್ಯ ನಿರ್ವಹಿಸಿದ್ವಿ ಈ ಸರಿ 2021 ಹೆಚ್ಚು ಪಾಸಿಟಿವ್ ಬಂದು ಜನ ತುಂಬ ತೊಂದರೆಗೊಳಗಾದಾಗ ನಾವೆಲ್ಲ ಸೇರಿ ಮಾತಾಡಿ ಏನಾದರೂ ಕೊಡಬೇಕು ಅಂತ ಮಾತಾಡಿದಾಗ ಒಂದು ಗೋಧಿ ಹಿಟ್ಟು ಒಂದು 5 ಕೆಜಿ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿ ಇವಾಗ ಇವತ್ತು ಕೊಟ್ಟಿದ್ದೀವಿ ಉದ್ಘಾಟನೆ ಮಾಡಿದ್ದೀವಿ ಯಾರಿಗೆ ತಲುಪಿಲ್ವೋ ಎಲ್ಲರಿಗೂ ತಲುಪಿಸ್ತೀವಿ ತಲುಪಿಲ್ಲ ಅನ್ನೋರು ಆಯಾ ಭಾಗದಲ್ಲಿರೋ ಬ್ಯಾಂಕ್ಗೆ ಸಂಪರ್ಕಿಸಿ ಅಲ್ಲಿ ಪಡ್ಕೋಬೋದು ಎಲ್ಲರಿಗೂ ಇರುತ್ತೆ 5000 ಸದಸ್ಯರಿಗೂ ಇರುತ್ತೆ ಎಲ್ಲರೂ ದಯಮಾಡಿ ಪಡೆದುಕೊಳ್ಬೇಕು ಎಲ್ಲ ರೈತರು ಇರೋದ್ರಿಂದ ಸದಸ್ಯತ್ವ ರೈತರು ಇರೋದ್ರಿಂದ ಕಷ್ಟಗಳಲ್ಲಿ ಇರ್ತಾರೆ ಎಲ್ಲರೂ ದಯಮಾಡಿ ಪಡ್ಕೋಬೇಕು ಸಹಕಾರ ಸಂಘದ ವತಿಯಿಂದ ಇವತ್ತು ಎಲ್ಲ ನಮ್ಮ ಸಹಕಾರ ಸಂಘದ ಸದಸ್ಯರಿಗೆ ಉಚಿತವಾಗಿ 5 ಕೆಜಿ ಗೋಧಿ ಹಿಟ್ಟನ್ನು ಈ ಕೋವಿಡ್ 19 ಒಂದು ತುರ್ತು ಸಂದರ್ಭದಲ್ಲಿ ಕೊಡಬೇಕು ಅಂತೇಳಿ ಒಂದು ನಿರ್ಣಯವನ್ನು ಕೈಗೊಂಡ್ವಿ ಅದರಂತೆ ಮೊದಲನೇ ಸಾಲಿನಲ್ಲಿ ಸಾಮೂಹಿಕವಾಗಿ ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ವಿ ಈಗ
ಗೋಧಿ ಹಿಟ್ಟನ್ನು 5 ಕೆಜಿ ಗೋಧಿ ಹಿಟ್ಟನ್ನು ಇವತ್ತು ಕೊಡ್ತಾ ಇದ್ದೀವಿ. ಈ ಒಂದು ಸದುಪಯೋಗವನ್ನು ಎಲ್ಲ ಸಂಘದ ಸದಸ್ಯರು ದಯವಿಟ್ಟು ತಮ್ಮ ತಮ್ಮ ಹಳ್ಳಿಗಳಲ್ಲೇ ಬಂದು ಸ್ವೀಕಾರ ಮಾಡ್ಕೊಬೇಕು. ಒಂದು ವೇಳೆ ಆ ಹಳ್ಳಿಯಲ್ಲಿ ಯಾರಿಗೆ ತಲುಪಿಲ್ವೋ ಅವರು ಸಂಬಂಧಪಟ್ಟ ಆ ಒಂದು ಸರ್ಜಾಪುರ ಶಾಖೆ ಇದೆ, ದೊಮ್ಮಸಂದ್ರ ಇದೆ, ಮುತ್ತನೂರು ಇದೆ ಮತ್ತು ಮುಗಳೂರು ಇದೆ, ಆಯಾ ಭಾಗಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡಿ ಪಡೆದುಕೊಳ್ತಕ್ಕದ್ದು. ತಾವು ದಯವಿಟ್ಟು ಈ ಒಂದು ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಂಡು ಆ ಬ್ಯಾಂಕಿನ ಒಂದು ಸೌಲಭ್ಯದಲ್ಲಿ ಸಾಲ ವಿತರಣೆ ಆಗಿರ್ಬೋದು, ಒಡವೆ ವಿತರಣೆ ಆಗಿರ್ಬೋದು, ಒಡವೆ ಸಾಲ ಆಗಿರ್ಬೋದು ಅಥವಾ ಅಲ್ಪಾವಧಿ ಸಾಲ ಇರ್ಬೋದು, ಇವೆಲ್ಲವನ್ನು ಸದುಪಯೋಗ ಪಡಿಸ್ಕೊಂಡು ದಯವಿಟ್ಟು ತಾವೆಲ್ಲ ಸಹಕರಿಸಬೇಕು. ಆಮೇಲೆ ಮತ್ತೆ ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ತಮ್ಮ ಜೀವನ ಉಳಿಸ್ಕೊಳ್ಳೋದಕ್ಕೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಅಂತೇಳಿ ತಮ್ಮೆಲ್ಲ ಗೌರವಯುತ ಸದಸ್ಯರನ್ನು ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.